ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಕನ್ನಡಿ ಕಾಯಕದ ರೇಮಮ್ಮನ ವಚನವನ್ನು ಕುರಿತು ಈ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ ಕೈಯಲ್ಲಿ ಕನ್ನಡಿ ಇರಲು ತನ್ನತ ನೋಡಬಾರದೆ ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ ಕೊಂದಡೆ ಮುಕ್ತಿಯಿಲ್ಲ ಎಂಬುವವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆಯ ನಿಕ್ಕುವೆ ಪಡಿಹಾರನ ಪಾದರಕ್ಷೆಯ ನಿಕ್ಕುವೆ ಮುಂಡಿಗೆಯ ನೆತ್ತಿರೋ ಭ್ರಷ್ಟಭವಿಗಳಿರ ಎತ್ತಲಾರದೆ ಸತ್ತ ಕುನ್ನಿಗ ನಾಯ ಬಾಲವ ನಾಲಗೆ ಮುರುಟಿರೋ ಸದ್ಗುರು ಸಂಗ ನಿರಂಗಲಿಂಗದಲ್ಲಿ ಇದು ರೆಮ್ಮೆಯ ವಚನ ಈ ರೇಮಮ್ಮನ ವಚನದಲ್ಲಿ ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ ಕೈಯಲ್ಲಿ ಕನ್ನಡಿ ಇದೆ ತಮ್ಮನ್ನು ತಾವು ನೋಡಿಕೊಳ್ಳಿ ಬೇರೆಯವರು ಹೇಳುವ ಮುಂಚೆ ನಿಮ್ಮನ್ನು ನೀವು ತಿದ್ದುಕೊಳ್ಳಿ ಲಿಂಗ ಜಂಗಮಕ್ಕೆ ಜಂಗಮ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ ಲಿಂಗ ಜಂಗಮ ಪ್ರಸಾದದ ಬಗ್ಗೆ ರೇಮಮ್ಮ ಎಷ್ಟು ಅಪಾರವಾದ ನಿಷ್ಠೆಯನ್ನು ಭಕ್ತಿಯನ್ನು ಹೊಂದಿದ್ರು ಅನ್ನೋದನ್ನು ಈ ವಚನದಲ್ಲಿ ನಾವು ಕಾಣ್ತಾ ಹೋಗ್ಬೋದು ಎಷ್ಟು ಭಾರವಾದ ಭಕ್ತಿಯವರಲ್ಲಿದೆ ಅಂತ ಹೇಳಿದರೆ ಲಿಂಗ ಜಂಗಮ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ ಯಾರಾದರೂ ಲಿಂಗ ಜಂಗಮ ಪ್ರಸಾದವನ್ನು ಪ್ರಸಾದಕ್ಕೆ ತಪ್ಪಿ ನಡೆದರೆ ಅದ್ರ ಅದರ ಗೌರವವನ್ನು ಕಳೆದುಕೊಂಡು ನಡೆದರೆ ಅದರ ಗೌರವವನ್ನು ಬಿಟ್ಟು ನಡೆದರೆ ಅವರನ್ನು ಕೊಲ್ಲಬಾರ್ದ ಕೊಲ್ಲಬಾರ್ದ ಕೊಲ್ಲಬೇಕೋ ಬೇಡೋ ಮೊದಲು ನಿಮ್ಮನ್ನೇ ತಿದ್ದುಕೊಂಡು ಹೇಳಿ ಕೊಂದಡೆ ಮುಕ್ತಿ ಇಲ್ಲ ಎಂಬವರ ಬಾಯಲ್ಲಿ ಕೊಲ್ಲಬಾರ್ದು ಅಂತ ಹೇಳಿದರೆ ಶಿಕ್ಷಿಸಬಾರ್ದಾ ಅನ್ನುವ ಅರ್ಥದಲ್ಲಿ ನಾವಿತ್ತು ಲಿಂಗ ಜಂಗಮ ಪ್ರಸಾದದಲ್ಲಿ ನಿಷ್ಠೆಯನ್ನು ಹೊಂದಿಲ್ಲದವರನ್ನು ನಾವು ಶಿಕ್ಷಿಸಬಾರದೆ ಶಿಕ್ಷಿಸಬೇಕು ಒಂದು ವೇಳೆ ಅವರನ್ನು ಶಿಕ್ಷಿಸುವವರಿಗೆ ಮುಕ್ತಿ ಇಲ್ಲ ಅಂತೇಳಿ ನಾವು ಹೇಳೋದಾದರೆ ಏ ಶಿಕ್ಷಿಸಬಾರ್ದಪ್ಪ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಅಂಥವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆಯನ್ನು ಪಾ ಅಂಥವ್ರ ಬಾಯಿಗೆ ಪಾದರಕ್ಷೆಗಳನ್ನು ಬಾಗಿಲು ಕಾಯುವವರು ಪಾದರಕ್ಷೆ ಇಡ್ತೇನೆ ಅನ್ನುವಂಥ ಒಂದು ನಿಷ್ಠುರವಾದ ಮಾತನ್ನು ಇಲ್ಲಿ ರೇಮಮ್ಮ ಹೇಳ್ತಾರೆ ಏನಪ್ಪ ಅಂತ ಹೇಳಿದರೆ ಯಾರು ಲಿಂಗ ಜಂಗಮ ಪ್ರಸಾದದಲ್ಲಿ ನಿಷ್ಠೆಯನ್ನು ಹೊಂದೋದಿಲ್ವೋ ಅವರಿಗೆ ನಾವು ಶಿಕ್ಷಿಸಬೇಕು ಶಿಕ್ಷಿಸಲೇಬೇಕು ಶಿಕ್ಷಿಸುವುದು ತಪ್ಪು ಅಂತ ಹೇಳಿದರೆ ಶಿಕ್ಷಿಸುವುದರಿಂದ ನಿನಗೆ ಮುಕ್ತಿ ಇಲ್ಲ ಅಂತ ಹೇಳುವವರು ಯಾರಾದರೂ ಇದ್ದರೆ ಅವರ ಬಾಯಲ್ಲಿ ನಾನು ಚಪ್ಪಲಿಯನ್ನು ಹಾಕ್ತೇನೆ ಈಗ ಮಾತಾಡಿ ನೋಡೋಣ ಮುಂಡಿಗೆಯನ್ನೆತ್ತಿರೋ ಭ್ರಷ್ಟ ಭ್ರವಿಗಳ ಬವಿಗಳ ತಪ್ಪೇನು ರೀ ಅವ್ರ ನಿಷ್ಠೆ ತಪ್ಪಿ ನಡೆದಿದ್ದವರಿಗೆ ಶಿಕ್ಷಿಸೋದ್ರಲ್ಲಿ ತಪ್ಪೇನು ಅವರು ನಿಷ್ಠೆಯನ್ನು ಕಳ್ಕೊಂಡಿರೋರಿಗೆ ಅವರಿಗೆ ಶಿಕ್ಷೆ ನೀಡೋದ್ರಲ್ಲಿ ತಪ್ಪೇನು ತಲೆ ಎತ್ತಿ ಮಾತಾಡಿ ಏನು ತಪ್ಪು ಅನ್ನುವಂಥ ಒಂದು ಸವಾಲಿನ ರೀತಿಯಲ್ಲಿ ರೇಮಮ್ಮ ಇಲ್ಲಿ ಮಾತಾಡ್ತಾರೆ ಮುಂಡಿಗೆ ನೆತ್ತಿರೋ ಭ್ರಷ್ಟಭವಿಗಳಿರ ಎತ್ತಲಾರದಡೆ ತಲೆ ಎತ್ತಿ ಮಾತಾಡೋಕೆ ಧೈರ್ಯ ಇಲ್ಲದೆ ಇದ್ದರೆ ವಾದಕ್ಕೆ ಸಿದ್ಧ ಇಲ್ಲದೇ ಇದ್ದರೆ ಚರ್ಚೆಗೆ ತಾವು ತಯಾರಿಲ್ಲದೆ ಇದ್ದರೆ ಮಾತಾಡೋಕ್ಕೆ ಧೈರ್ಯ ಇಲ್ಲದಿದ್ದರೆ ಸತ್ತ ಕುನ್ನಿ ನಾಯ ಬಾಲದಂತಹ ನಾಲಿಗೆಯನ್ನು ಮುರುಟಿರು ಸತ್ತ ನಾಯಿ ಬಾಲ ಹೇಗೆ ಮುರುಟ್ಕೊಂಡಿರುತ್ತೋ ಹಾಗೆ ನಿಮ್ಮ ನಾಲಿಗೆಯನ್ನು ಮುರುಟ್ಕೊಳ್ಳಿ ಆದರೆ ಮುರುಟ್ಕೊಳ್ಳಿ ಅಂದರೆ ಮಾತಾಡೋದನ್ನು ನಿಲ್ಲಿಸಿ ನೀನು ತಪ್ಪು ಸರಿ ಅಂತೆಲ್ಲ ಹೇಳೋದನ್ನು ನಿಲ್ಲಿಸಿ ಹೇಳಿದರೆ ಸರಿಯಾಗಿ ಹೇಳಿ ಮೊದಲು ನಿಮ್ಮನ್ನು ನೀವು ತಿದ್ದುಕೊಳ್ಳಿ ನೀವು ನಿಷ್ಠೆ ಇಲ್ಲದಿರೋರಿಗೆ ಶಿಕ್ಷೆ ಕೊಡೋದು ತಪ್ಪು ಅಂತ ಹೇಳೋ ಮುಂಚೆ ನೀವು ನಿಷ್ಠೆಯಿಂದ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳಿ ಕೈಯಲ್ಲಿ ಕನ್ನಡಿ ಇರುವಾಗ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಷ್ಠೆ ತಪ್ಪಿ ನಡೆಯುವವರಿಗೆ ಶಿಕ್ಷಿಸಲೇಬೇಕು ಶಿಕ್ಷಿಸುವಾಗ ನೀವು ಬಂದು ಬುದ್ಧಿ ಹೇಳಿದರೆ ಅದು ತಪ್ಪೇ ಅಂತ ನಾನು ಸವಾಲು ಹಾಕ್ತೀನಿ ನೀವು ಸಿದ್ಧರಿದ್ದೀರಿ ತಲೆ ಎತ್ತಿ ಮಾತಾಡ್ತೀರೇ ಹಾಗಿದ್ದರೆ ಸರಿ ಇಲ್ಲದಿದ್ದರೆ ನಿಮ್ಮ ನಾಲಿಗೆಯನ್ನು ಮುರುಟುಕೊಳ್ಳಿ ಮಾತಾಡಬೇಡಿ ಶಿಕ್ಷೆಯನ್ನು ಕೊಡುವಾಗ ನೀವು ಮಾತಾಡಬೇಡಿ ಅನ್ನುವಂಥ ಒಂದು ಕಟು ನಿಷ್ಠುರವಾದ ಮಾತುಗಳನ್ನು ಇಲ್ಲಿ ರೇಮಮ್ಮ ಹೇಳ್ತಾರೆ ನೋಡಿ ಕೈಯಲ್ಲಿ ಕನ್ನಡಿ ಇರಲು ತನ್ನತ ನೋಡಬಾರದೆ ಲಿಂಗ ಜಂಗಮ ಪ್ರಸಾದಕ್ಕೆ ತಪ್ಪಿದಲ್ಲಿ ಕೊಲ್ಲಬಾರದೆ ಕೊಂದಡೆ ಮುಕ್ತಿ ಇಲ್ಲ ಎಂಬುವವರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆಯ ನಿಕ್ಕುವೆ ಮುಂಡಿಗೆಯನ್ನೆತ್ತಿರೋ ಭ್ರಷ್ಟಭವಿಗಳಿರ ಎತ್ತಲಾರದೆಡೆ ಸತ್ತ ಕುನ್ನಿನಾಯ ಬಾಲವ ನಾಲಗೆ ಮುರುಟಿರೋ ಸದ್ಗುರು ಸಂಘ ನಿರಂಗಲಿಂಗದಲ್ಲಿ ನಿರಂಗಲಿಂಗ ಅನ್ನೋದು ಈಕೆಯ ಅಂಕಿತ ನಾಮ ಮತ್ತೆ ಕಾಟ ಕೂಟಯ್ಯಗಳ ಪುಣ್ಯಸ್ತ್ರಿ ರೇಚವ್ವೆಯ ಒಂದೇ ಒಂದು ವಚನ ಮೂರು ಸಾಲುಗಳ ವಚನ ಈಕೆ ಕಾಟಕೂಟಯ್ಯನ ಪತ್ನಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಕೆಯ ಹೆಸರು ಮತ್ತು ವಚನ ಸಕಲ ಪುರಾತರ ವಚನಗಳು ಈ ಸಂಗ್ರಹದಲ್ಲಿ ಒಂದೇ ಒಂದು ವಚನ ಇರುವಂಥದ್ದು ಮತ್ತು ಶೀಲ ಸಂಪಾದನೆಯಲ್ಲಿ ಇರುವಂಥದ್ದು ಈ ಒಂದೇ ಈಕೆಯ ವಚನ ಸಿಕ್ಕಿರುವಂಥದ್ದು ಈಕೆಯ ಹೆಸರು ರೇಚೊವೆ ಈಕೆ ಕಾಟಕೂಟಯ್ಯನ ಪತ್ನಿ ಅನ್ನುವಂಥದ್ದು ಆಕೆಯ ಹೆಸರಿನಿಂದ ನಮಗೆ ಗೊತ್ತಾಗ್ತಾ ಇದೆ ಕಾಟ ಕೂಟಯ್ಯಗಳ ಪುಣ್ಯ ಸ್ತ್ರೀ ರೇಚವ್ವೆಯ ವಚನ ಈಕೆ ಕೂಡ ವ್ರತನಿಷ್ಠತೆಯನ್ನೇ ಕೂಡ ಈ ವಚನದಲ್ಲಿ ಹೇಳ್ತಾರೆ ಬಂಜೆಯಾವಿಂಗೆ ಕ್ಷೀರ ಉಂಟೆ ಬಂಜೆಯಾದ ಹಸುವಿನಲ್ಲಿ ಹಾಲುಂಟೆ ವ್ರಥಹೀನ ಬೆರೆಯಲುಂಟೆ ನೀ ಬೆರೆದೊಡೆ ಬೇರೆ ನಾನೊಲ್ಲೆ ನಿಜ ಶಾಂತೇಶ್ವರ ಬಂಜೆ ಹಸುವಿನಲ್ಲಿ ಹಾಲು ಇಲ್ಲ ಹಾಗೆ ವ್ರತಹೀನಲ್ಲಿ ಬೆರೆತರೆ ಪ್ರಯೋಜನ ಇಲ್ಲ ಅಂದರೆ ಮುಕ್ತಿ ಇಲ್ಲ ಅಂದರೆ ಪರಮಾತ್ಮನನ್ನು ಸೇರೋಕೆ ಸಾಧ್ಯ ಇಲ್ಲ ನೀ ಬೆರೆದೆಡೆ ಬೇರೆ ನಾನೊಲ್ಲೆ ನೀನು ಬೇಕಾದರೆ ವ್ರತಹೀನರೊಡನೆ ಇರು ನಾನು ಮಾತ್ರ ವ್ರತಹೀನರ ಸಂಘವನ್ನು ಮಾಡೋದಿಲ್ಲ ಅಂತ ಹೇಳಿ ವ್ರತದ ಮಹತ್ವವನ್ನು ತನ್ನ ವಚನದಲ್ಲಿ ಸಾರುತ್ತಾರೆ ಅಂದರೆ ನಿಷ್ಠೆಯನ್ನು ರೇಚವ್ವೇ ಇದರಲ್ಲಿ ಹೇಳ್ತಾರೆ ವ್ರತವನ್ನು ಪಾಲಿಸುವವರ ಸಂಘವನ್ನು ನೀನು ಬೇಕಾದ ನಾನು ಮಾಡ್ತೇನೆ ಹೊರತು ವ್ರತಹೀನರ ಸಂಘವನ್ನು ನೀನು ಬೇಕಾದರೆ ಮಾಡು ನಾನು ಒಳ್ಳೆ ನಾನು ಮಾಡೋದಿಲ್ಲ ಅವರ ಸಂಘ ನನಗೆ ಬೇಡ ಯಾಕಂದರೆ ಬಂಜೆ ಹಸುವಿನಲ್ಲಿ ಹಾಲಿಲ್ಲದಂತೆ ವ್ರತಹೀನರೊಡನೆ ಬೆರೆತರೆ ಅವರ ಸಂಘವನ್ನು ಮಾಡಿದ್ರೆ ಉಪಯೋಗ ಇಲ್ಲ ಉಪಯೋಗ ಅಂತ ಹೇಳಿದ್ರೆ ನಾವೀ ಲೌಕಿಕ ಉಪಯೋಗ ಅಥವಾ ಲೌಕಿಕ ಪ್ರಯೋಜನ ಅಲ್ಲ ಒಂದು ಸಾಧನೆ ಅಂದರೆ ಪರಮಾತ್ಮನ ಸೇರುವಿಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ರೇಚವ್ವೆ ಹೇಳುವಂಥ ಮಾತು ಮತ್ತೊಬ್ಬ ವಚನಗಾರ್ತಿ ಕಾಲ ಕಣ್ಣಿಯ ಕಾಮಮ್ಮನ ವಚನ ನನಗೆ ಈ ವಚನಗಳನ್ನು ಹೇಳುವಾಗ ಬಹಳ ಆಸಕ್ತಿದಾಯಕವಾದದ್ದು ಅವರ ಹೆಸರನ್ನು ನಾನು ಪರಿಚಯಿಸಬೇಕು ಅನ್ನೋದೇ ನನ್ನ ಈ ವಚನ ಮೂರು ಸಾಲುಗಳ ಈ ವಚನವನ್ನು ನಾನು ಹೇಳುವಂಥ ಅವಶ್ಯಕತೆ ಆದರೂ ಏನಪ್ಪ ಈ ವಚನದಲ್ಲಿ ಏನಿದೆ ಅಂತ ಮಹತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹೆಸರುಗಳಲ್ಲಿರುವ ಮಹತ್ವ ಆ ಹೆಸರುಗಳ ವಿಶೇಷತೆ ಆ ಹೆಸರುಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು ಅನ್ನುವ ಆಸೆಯ ಮೇರೆಗೆ ನಾನು ಈ ವಚನಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಅವರು ಒಂದೊಂದೇ ವಚನವಾದರೂ ಅವರ ಹೆಸರು ಮತ್ತು ಅವರ ವಚನದಲ್ಲಿರುವ ನಿಷ್ಠುರತೆ ಇದನ್ನು ನಾವು ಗಮನಿಸಬೇಕು ಇವ್ರದ್ದು ಒಂದೊಂದೇ ವಚನ ಆದರೆ ಆ ವಚನಗಳಲ್ಲಿರುವ ನಿಷ್ಠುರತೆಯನ್ನು ಒಂದು ಇದು ಬೇಡ ಅಂತ ಹೇಳುವಂಥ ಒಂದು ದಿಟ್ಟತೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಇದನ್ನು ಬಹಳ ವಿಶೇಷವಾಗಿ ನಾವು ಇವರ ಒಂದೊಂದೇ ವಚನಗಳಲ್ಲಾದರೂ ನಾವು ಗುರುತಿಸ್ತಾ ಹೋಗಬಹುದು ಇನ್ನೊಬ್ಬ ಒಂದೇ ವಚನ ದೊರೆತ ಶರಣೆ ಕಾಲಕಣ್ಣಿಯ ಕಾಮಮ್ಮನ ವಚನ ಕಾಲ ಕಣ್ಣಿ ಕಣ್ಣಿ ಅಂದರೆ ಹಗ್ಗ ಕಣ್ಣಿ ಅಂದರೆ ಹಗ್ಗ ದನ ಕಟ್ಟುವ ಹಗ್ಗ ಹಗ್ಗಕ್ಕೆ ಕಣ್ಣಿ ಅಂತ ಹೇಳ್ತಾರೆ ಬಹುಶಃ ಕಾಲಕಣ್ಣಿಯ ಹಗ್ಗ ಅಂದರೆ ಹಗ್ಗವನ್ನು ನೇಯುವ ಕಾಯಕದಲ್ಲಿ ತೊಡಗಿದ್ದಂಥವಳು ಕಾಮಮ್ಮ ಹಗ್ಗ ನೇಯುವವರು ಬಹುಶಃ ಇವತ್ತಿನ ಕೊರವರು ಹಗ್ಗವನ್ನು ನೇಯುವ ವೃತ್ತಿಯನ್ನು ಮಾಡ್ತಾಯಿದ್ರು ಅಂತ ಹೇಳಿ ವಿದ್ವಾಂಸರು ಗುರುತಿಸಿರೋದ್ರಿಂದ ಹಾಗಾಗಿ ನಮ್ಮ ಸಮಾಜ ತಜ್ಞರು ಕೊರವರು ಕಾಯಕ ಹಗ್ಗ ನೇಯುವ ಕೆಲಸವನ್ನು ಮಾಡ್ತಾಯಿದ್ರು ಬಹುಶಃ ಕಾಮಮ್ಮನೂ ಕೂಡ ಈ ಕೊರವ ಜಾತಿಗೆ ಸೇರಿರೋಳು ಆಗಿರಬಹುದು ಅಂತ ಹೇಳಿ ನಮಗೆ ವಿದ್ವಾಂಸರು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಹಗ್ಗ ನೇಯುವ ಅಂದರೆ ಹಗ್ಗ ಹೆಣೆಯುವ ನೇಯುವ ಅನ್ನೋದಕ್ಕಿಂತ ಹಗ್ಗ ಹೊಸೆಯುವ ಅನ್ನೋ ಪದ ಹಗ್ಗವನ್ನು ಹೊಸೆಯುವ ಕೆಲಸವನ್ನು ವೃತ್ತಿಯನ್ನು ಮಾಡ್ತಾ ಇದ್ದಂಥವಳು ಈ ಕಾಮಮ್ಮನ ವಚನ ಕಾಮಮ್ಮ ಈಕೆಯ ಒಂದೇ ಒಂದು ವಚನವನ್ನು ನಾವಿಲ್ಲಿ ಕಾಣ್ತೇವೆ ಒಂದೇ ವಚನವಾದರೂ ಕೂಡ ಬಹಳ ಸುಂದರವಾದ ವಚನ ಈ ಕಾಮಮ್ಮನ ವಚನ ಈಕೆಯ ಈ ವಚನದಲ್ಲಿ ಹೇಳ್ತಾರೆ ನೋಡಿ ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ವ್ರತ ಭ್ರಷ್ಟರ ನಿಟ್ಟೊರೆಸುವೆ ಸುಟ್ಟು ತುರ ತುರನೆ ತೂರುವೆ ನಿರ್ಭೀತ ನಿಜಲಿಂಗದಲ್ಲಿ ನಿರ್ಭೀತ ನಿಜಲಿಂಗ ಅನ್ನುವಂಥದ್ದು ಕಾಲಕಣ್ಣಿಯ ಕಾಮಮ್ಮನ ವಚನಗಳ ಅಂಕಿತ ಈ ಕಾಮಮ್ಮನ ಒಂದು ವಚನದಲ್ಲಿ ಕೂಡ ಇದೇ ವ್ರತನಿಷ್ಠತೆಯನ್ನು ಕಾಣ್ತೇವೆ ಮತ್ತು ತನ್ನ ವೈಯಕ್ತಿಕವಾದ ನಿಷ್ಠೆಯನ್ನು ಕೂಡ ಇಲ್ಲಿ ಈ ವಚನದಲ್ಲಿ ಕಾಣ್ತೇವೆ ಏನಪ್ಪ ಅಂತ ಹೇಳಿದರೆ ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ ಎನ್ನ ಕರಣಗಳು ಜ್ಞಾನೇಂದ್ರಿಯಗಳು ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ಈ ಏನು ಕರಣಗಳಿದವಲ್ಲ ಇವು ನಿತ್ಯ ಒಂಥರ ಚಂಚಲವಾದವು ಸಂಚರಿಸುವಂಥವು ಈ ಚಂಚಲವಾದಂಥ ಈ ಕರಣಗಳನ್ನು ನಿತ್ಯ ಸಂಚಾರಿಗಳಾದ ಈ ಕರಣಗಳನ್ನು ಲಿಂಗದಲ್ಲಿ ಕಟ್ಟುವೆ ಲಿಂಗದಲ್ಲೇ ನೆಲೆ ನಿಲ್ಲಿಸುವೆ ಲಿಂಗದಲ್ಲಿಯೇ ಏಕಾಗ್ರತೆಯನ್ನು ಸಾಧಿಸುವೆ ಅನ್ನುವಂಥ ಈ ಸಾಲು ಇದೆಯಲ್ಲ ಅದ್ಭುತವಾದ ಸಾಲು ಎಷ್ಟು ಚೆನ್ನಾಗಿದೆ ಎನ್ನ ಕರಣಗಳ ಲಿಂಗದಲ್ಲಿ ಕಟ್ಟುವೆ ನನ್ನ ಕರಣಗಳನ್ನು ಲಿಂಗದಲ್ಲಿಯೇ ಕಟ್ಟುತ್ತೇನೆ ಅತ್ತ ಇತ್ತ ಹೋಗೋಕೆ ಬಿಡೋದಿಲ್ಲ ಚಂಚಲತೆಯನ್ನು ಸಂಚಾರವನ್ನು ಮಾಡೋಕೆ ಬಿಡೋದಿಲ್ಲ ಲಿಂಗದಲ್ಲಿಯೇ ಕಟ್ಟುತ್ತೇನೆ ಅಂತ ಹೇಳಿದ್ರೆ ಭಕ್ತಿಯಲ್ಲಿಯೇ ಏಕಾಗ್ರತೆಯನ್ನು ಸಾಧಿಸ್ತೇನೆ ಲಿಂಗದಲ್ಲಿಯೇ ಏಕಾಗ್ರತೆಯನ್ನು ನಾನು ಸಾಧಿಸ್ತೇನೆ ಹಾಗೆಯೇ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ಈ ಸಾಲು ಗುರುಲಿಂಗ ಜಂಗಮ ನನ್ನ ಬಳಿಯೇ ಇರಬೇಕು ನಾನು ಅದರ ಸಾನ್ನಿಧ್ಯವನ್ನು ಸದಾ ಅನುಭವಿಸಬೇಕು ಅನ್ನುವ ಆಸೆಯಿಂದ ಜಂಗಮದ ಆಚೆ ಹೋಗದ ಹಾಗೆ ಕಾಲು ಕಟ್ಟಿ ಇಡ್ತೇನೆ ಕಾಲು ಕಟ್ಟಿ ಹೊಂದಿಸ್ತೇನೆ ಅನ್ನುವಂಥ ಮಾತು ಇನ್ನೊಂದು ಅರ್ಥದಲ್ಲಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಕಾಲು ಕಟ್ಟೋದು ಅಂತ ಹೇಳಿದ್ರೆ ಕಾಲಿಗೆ ನಮಸ್ಕರಿಸೋದು ಅನ್ನುವ ಅರ್ಥ ಕೂಡ ಇದೆ ಕಾಲು ಕಟ್ಟಿ ಬೇಡ್ಕೊಂಡೆ ಅನ್ನುವಂಥ ಮಾತನ್ನು ಮೈಸೂರು ಮಂಡ್ಯ ಭಾಗದ ಜನ ಬಹಳವಾಗಿ ಬಳಸ್ತಾರೆ ಕಾಲು ಕಟ್ಕೊಳ್ಳೋದು ಅಂತ ಕಾಲು ಕಟ್ಕೊಳ್ಳೋದು ಅಂದರೆ ಕಾಲ ಹಗ್ಗದಲ್ಲಿ ಕಟ್ಟೋದು ಅಂತಲ್ಲ ಕಾಲಿಗೆ ನಮಸ್ಕರಿಸೋದು ಅನ್ನುವ ಅರ್ಥವನ್ನು ನಾವು ನೋಡ್ತೇವೆ ಹಾಗಾಗಿ ಇಲ್ಲಿ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ಅಂದರೆ ಗುರುಲಿಂಗ ಜಂಗಮದ ಕಾಲಿಗೆ ನಮಸ್ಕರಿಸ್ತೇನೆ ಅನ್ನುವಂಥ ಅರ್ಥವನ್ನು ನಾವು ತಗೊಳ್ಬೋದು ಹಾಗೆ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ಅನ್ನೋ ಸಂದರ್ಭದಲ್ಲಿ ಗುರುಲಿಂಗ ಜಂಗಮದ ಸಾನ್ನಿಧ್ಯವನ್ನು ಸದಾ ನಾನು ಬಯಸೋದ್ರಿಂದ ಸದಾ ನಾನು ಅವರ ಸಾನ್ನಿಧ್ಯದಲ್ಲಿ ಇರಬೇಕು ಅನ್ನೋ ಆಸೆಯಿಂದ ಅವರ ಕಾಲನ್ನು ಕಟ್ಟಾದರೂ ನಾನು ಅವರನ್ನು ನಿಲ್ಲಿಸ್ತೇನೆ ಅನ್ನುವ ಮಾತು ಕೂಡ ಬಳಸ್ಬೋದು ಹಾಗಾಗಿ ಒಟ್ಟಾರೆ ಇಲ್ಲಿ ಕಾಮಮ್ಮ ಲಿಂಗದಲ್ಲಿ ಲಿಂಗ ಜಂಗಮದಲ್ಲಿ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ರೀತಿಯನ್ನು ಈ ಎರಡು ಸಾಲುಗಳಲ್ಲಿ ಹೇಳ್ತಾರೆ ಮತ್ತೆ ರಥಭ್ರಷ್ಟರ ನಿಟ್ಟೊರೆಸುವೆ ರಥಭ್ರಷ್ಟರನ್ನು ರಥಭ್ರಷ್ಟವ್ರು ಯಾರಾದರೂ ಇದ್ದರೆ ಅವರನ್ನು ನಿಟ್ಟೊರೆಸುವೆ ಅಂದರೆ ಸಂಪೂರ್ಣವಾಗಿ ವರ್ಷ ಹಾಕ್ಬಿಡ್ತೇನೆ ಎಂದು ಹಾಕಿಬಿಡೋದು ಅಂದರೆ ತೊಡೆದು ಹಾಕ್ಬಿಡೋದು ನಾಶ ಮಾಡಿಬಿಡೋದು ಒರೆಸುವೆ ಸುಟ್ಟು ತುರು ತುರನೆ ತೂರುವೆ ಸುಟ್ಟಾಕೆ ತೂರ್ಬಿಡ್ತೇನೆ ಅವ್ರನ್ನ ರಥನಿಷ್ಠತೆ ಯಾವ ಮಟ್ಟಕ್ಕಿದೆ ಇವರಿಗೆ ಅಂತ ಆಶ್ಚರ್ಯ ಆಗುತ್ತೆ ರಥನಿಷ್ಠತೆ ಆ ಲಿಂಗ ಜಂಗಮದಲ್ಲಿ ಹೊಂದಿದ್ದಂತಹ ರಥನಿಷ್ಠೆ ಅದ್ಭುತವಾದದ್ದು ಬಹುಶಃ ಎಂತಹ ಒಂದು ನಿಷ್ಠೆಯನ್ನು ಅವರು ಹೊಂದಿದ್ರು ಈ ನೋಡಿ ವ್ರತನಿಷ್ಠತೆಯನ್ನು ಬಿಟ್ಟವರಿಗೆ ಅದನ್ನು ಕಳ್ಕೊಂಡವರನ್ನು ವೃಥಭ್ರಷ್ಟರನ್ನು ನಿಟ್ಟುರಿಸುವೆ ಸಂಪೂರ್ಣವಾಗಿ ನಾಶ ಮಾಡಾಕ್ಬಿಡ್ತೇನೆ ಸುಟ್ಟು ತುರ ತೂರನೆ ತೋರ್ ಬಿಡ್ತೇನೆ ತೂರ ತೂರನೆಂದರೆ ಅದೊಂದು ಅನುಕರಣ ಪದ ತೋರ್ಬಿಡ್ತೇನೆ ಅವ್ರನ್ನ ನಾಪ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೇನೆ ನಿರ್ಭೀತ ನಿಜಲಿಂಗದಲ್ಲಿ ಅಂಕಿತ ನಾಮವೇ ನೋಡಿ ನಿರ್ಭೀತ ನಿಜಲಿಂಗ ಭಯವೇ ಇಲ್ಲದ ಆ ನಿಜಲಿಂಗದಲ್ಲಿ ಆ ಶಿವನ ಸಾಕ್ಷಿಯಾಗಿ ನಾನು ರಥಭ್ರಷ್ಟರನ್ನು ನಾಶ ಮಾಡಿಬಿಡ್ತೇನೆ ರಶ್ ರಥನಿಷ್ಠೆಯನ್ನು ಹೊಂದಿರುವ ನಾನು ಶಿವನಲ್ಲಿಯೇ ನನ್ನ ಕರಣಗಳನ್ನು ಕಟ್ತೇನೆ ಅಲ್ಲಿಯೇ ನಿಲ್ಲಿಸ್ತೇನೆ ಅಲ್ಲಿಯೇ ಕಟ್ಟುತ್ತೇನೆ ಮತ್ತೆ ಗುರುಲಿಂಗ ಜಂಗಮದ ಕಾಲ ಕಟ್ಟುತ್ತೇನೆ ಆ ಕಾಲಿಗೆ ನಮಸ್ಕಾರವನ್ನು ಮಾಡಿಕೊಳ್ಳುತ್ತೇನೆ ಎನ್ನುವಂಥ ವಚನ ಒಂದು ಬಹಳ ನಾಲ್ಕೇ ಸಾಲುಗಳ ಈ ಪುಟ್ಟ ವಚನ ಆದರೂ ಎಷ್ಟು ಒಂದು ಮನಸ್ಸಿಗೆ ನಾಟುವಂಥ ಒಂದು ಹಬ್ಬ ಅನ್ನಿಸುವಂಥ ಒಂದು ವಚನ ಇದು ಅಂತ ಹೇಳಿದರೆ ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ವೃಥಭ್ರಷ್ಟರ ನೆಟ್ಟೊರೆಸುವೆ ಸುಟ್ಟು ತುರ ತುರನೆ ತೂರುವೆ ನಿರ್ಭೀತ ನಿಜ ಲಿಂಗದಲ್ಲಿ ಅದ್ಭುತವಾದ ಒಂದು ಕಾಮಮ್ಮನ ವಚನ ಒಂದೇ ವಚನ ಈಕೆಯ ವಚನ ನಮಗೆ ದೊರೆತಿರುವಂಥದ್ದು ಬಹುಶಃ ಕಾಮಮ್ಮನ ಇತರ ವಚನಗಳನ್ನು ನಮಗೇನಾದರೂ ಲಭ್ಯ ಆಗಿದ್ದರೆ ಅಥವಾ ಆದರೆ ಮುಂದೆ ಸಂಶೋಧನೆಯಲ್ಲಿ ಲಭ್ಯ ಆದರೆ ಇಷ್ಟು ನಿಷ್ಠುರವಾಗಿ ಇಷ್ಟು ದೃಢವಾಗಿ ಎಷ್ಟು ನಿರ್ಭೀತೆಯಿಂದ ಈಕೆ ವಚನಗಳು ಕೂಡಿರಬಹುದು ಎಂಥ ಒಂದು ವಚನ ರಚನೆಯನ್ನು ದಿಟ್ಟತನದ ರಚನೆಯನ್ನು ಕಾಮಮ್ಮ ಮಾಡಿರಬಹುದು ಅಂತ ಆಶ್ಚರ್ಯ ಆಗುತ್ತೆ ಅಂಥ ಒಂದು ದಿಟ್ಟತನವನ್ನು ರಚನೆಗೆ ಸಾಧ್ಯ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ನಿಜವಾಗ್ಲೂ ಆಶ್ಚರ್ಯಕರವಾದ ಸಂಗತಿ ಹಾಗಾಗಿ ಈ ಕಾಲಕಣ್ಣಿಯ ಹಗ್ಗ ಹೊಸೆಯುವ ಕಾಯಕವನ್ನು ಮಾಡ್ತಿದ್ದ ಕಾಮಮ್ಮನ ಈ ವಚನ ಅದ್ಭುತವಾದ ವಚನ ಈ ಅದ್ಭುತವಾದ ವಚನದೊಂದಿಗೆ ಮತ್ತೊಬ್ಬ ವಚನಕಾರ್ತಿ ಶರಣೆ ಕೊಂಡೆ ಮಂಜಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮನ ವಚನ ಕೊಂಡೆ ಮಂಜಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮನ ವಚನ ಈಕೆಯ ವಚನ ಕೂಡ ಒಂದೇ ಒಂದು ಉಪಲಬ್ಧ ವಚನ ಈಕೆ ಕೊಂಡೆ ಮಂಜಣ್ಣನ ಪುಣ್ಯಸ್ತ್ರೀ ಕೊಂಡೆ ಮಂಜಣ್ಣನ ಹೆಂಡತಿ ಅಂತ ಹೇಳಿ ಈ ನಾವು ಇದನ್ನು ಓದ್ತಾನೆ ನಮಗೆ ಅರ್ಥ ಆಗ್ತಾ ಇದೆ ಲಕ್ಷ್ಮಮ್ಮನ ಬಗ್ಗೆ ನಮ್ಗೆ ಹೆಚ್ಚು ವಿಚಾರಗಳು ಏನೂ ನಮಗೆ ತಿಳಿದು ಬಂದಿಲ್ಲ ಆದರೆ ಕೊಂಡೆ ಮಂಜಣ್ಣಯ ವಚನಗಳ ಆತನ ಬಗ್ಗೆ ಕೆಲವು ಮಾಹಿತಿಯನ್ನು ನಮ್ಮ ವಿದ್ವಾಂಸರು ಸಂಗ್ರಹಿಸಿರೋ ಪ್ರಕಾರ ಈತ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂಥವನು ಮಂತ್ರಿಯಾಗಿದ್ದು ಸದಾ ಬಸವಣ್ಣನ ವಿರುದ್ಧ ಚಾಡಿಯನ್ನು ಬಿಜ್ಜಳನಿಗೆ ಚಾಡಿಯನ್ನು ಹೇಳ್ತಾ ಇದ್ದಂಥವನು ಹಾಗಾಗಿ ಇವನಿಗೆ ಕೊಂಡೆ ಮಂಜಣ್ಣ ಅನ್ನುವ ಹೆಸರು ಅಂದರೆ ಚಾಡಿ ಹೇಳುವ ಮಂಜಣ್ಣ ಅನ್ನುವ ಹೆಸರೇ ಇವನಿಗೆ ಕರೀತಾಯಿದ್ರು ಆ ಹೆಸರಿನಿಂದಲೇ ಕರೀತಾ ಇದ್ರು ಹಾಗಾಗಿ ಇವನನ್ನು ಕೊಂಡೆ ಮಂಜಣ್ಣ ಅನ್ನೋ ಹೆಸರೇ ರೂಢಿಯಾಗಿತ್ತು ಅನ್ನುವಂಥ ಒಂದು ಮಾತು ಈತ ಇಲ್ಲ ಇಲ್ಲ ಕೆಲವರ ಪ್ರಕಾರ ಈತ ಗುಪ್ತ ಶಿವಭಕ್ತನಾಗಿದ್ದ ಮೇಲ್ನೋಟಕ್ಕೆ ಅವನು ವಿಷ್ಣು ಭಕ್ತನಂತೆ ನಟಿಸುತ್ತಾ ಆತ ಬಸವಣ್ಣನವರ ಏಳಿಗೆಯನ್ನೇ ಬಯಸ್ತಿದ್ದ ಅನ್ನುವಂಥ ಒಂದು ಚರ್ಚೆ ಕೂಡ ಇದ್ದು ಆತ ನನ್ನ ಧೂಪದ ಮಂಜಣ್ಣ ಅಂತ ಕೂಡ ಕರೆಯೋರು ಉಂಟು ಒಟ್ಟಾರೆ ಇಲ್ಲಿ ಕೊಂಡೆ ಮಂಜಣ್ಣ ಅಂತ ಹೇಳಿದಾಗ ಆತ ಚಾಡಿ ಹೇಳ್ತಿದ್ದ ಬಿಜ್ಜಳನಿಗೆ ಚಾಡಿ ಹೇಳ್ತಿದ್ದ ಕಾರಣ ಸದಾ ಆತನನ್ನು ಕೊಂಡೆ ಮಂಜಣ್ಣ ಅಂತ ಜನ ಕರೀತಾ ಇದ್ರು ಅನ್ನೋದು ಆತನ ಬಗ್ಗೆ ಸಿಕ್ಕಂಥ ಒಂದು ಮಾಹಿತಿ ಹಾಗಾಗಿ ಆತನ ಪುಣ್ಯಸ್ತ್ರೀ ಆತನ ಹೆಂಡತಿ ಲಕ್ಷ್ಮಮ್ಮನ ವಚನ ಇದು ಬಿಟ್ಟರೆ ಲಕ್ಷ್ಮಮ್ಮನ ಬಗ್ಗೆ ಮತ್ತಾವ ಮಾಹಿತಿಯು ನಮಗೆ ಸಿಕ್ಕಿಲ್ಲ ಕೊಂಡೆ ಮಂಜಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮನ ವಚನ ಆಯುಷ್ಯ ತೀರಲು ಮರಣ ವ್ರಥ ತಪ್ಪಲು ಶರೀರ ಕಡೆ ಮೇಲು ವ್ರತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರ ಲಿಂಗವು ಇದು ಒಂದು ಪುಟ್ಟ ವ್ರತನಿಷ್ಠೆಯನ್ನು ಹೊಂದಿರುವಂಥ ಒಂದು ವಚನ ಮತ್ತೊಂದು ಸೋಮಮ್ಮನ ವಚನ ಸೋಮಮ್ಮನ ವಚನ ಈಕೆಯ ಕಾಲ ಕೂಡ ಸಾವಿರದ ನೂರ ಅರವತ್ತು ಅಂದರೆ ಹನ್ನೆರಡನೆಯ ಶತಮಾನ ಈಕೆ ವಚನ ಕೂಡ ಸಕಲ ಪುರಾತನರ ವಚನಗಳ ಸಂಪುಟದಲ್ಲಿ ಸಿಕ್ಕಿರುವಂಥದ್ದು ಶೀಲ ಸಂಪಾದನೆಯಲ್ಲಿ ಸಿಕ್ಕಿರುವಂಥದ್ದು ಒಂದೇ ಒಂದು ವಚನ ಈಕೆಯ ಕಾಯಕ ಕೊಟ್ಟಣವನ್ನು ಕುಟ್ಟುವ ಕಾಯಕ ಕೊಟ್ಟಣ ಅಂದರೆ ಭತ್ತವನ್ನು ಕುಟ್ಟುವ ಕಾಯಕ ಈಕೆಯದು ಸೋಮಮ್ಮನ ಕಾಯಕ ಈಕೆ ಶಿವಶರಣರ ಮನೆಗಳಲ್ಲಿ ಕೊಟ್ಟಣವನ್ನು ಕುಟ್ಟಿ ಭತ್ತವನ್ನು ಕುಟ್ಟಿ ಆ ಕುಟ್ಟುವ ಕಾಯಕವನ್ನು ಮಾಡಿ ಎಲ್ಲರ ಮನೆಯಲ್ಲಿ ಭತ್ತವನ್ನು ಕುಟ್ಟುವ ಕಾಯಕವನ್ನು ಮಾಡಿ ಅದರಿಂದ ಬಂದ ಕೂಲಿ ಅಥವಾ ಅವರು ಕೊಟ್ಟ ಪ್ರತಿಫಲವನ್ನು ತೆಗೆದುಕೊಂಡು ಅದರಲ್ಲಿ ತಾನು ಗುರುಲಿಂಗ ಜಂಗಮ ಸೇವೆಯನ್ನು ಮಾಡ್ತಾ ಜೀವನವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದಂತಹ ಶರಣೆ ಈಕೆ ಈಕೆ ಬಗ್ಗೆ ಕೂಡ ಈಕೆ ಎಲ್ಲಿದ್ದರು ಕಲ್ಯಾಣದಲ್ಲೇ ಇದ್ದ್ರಾ ಬೇರೆ ಕಡೆ ಇದ್ರ ಈ ಈಕೆಯ ಗಂಡ ಮಕ್ಕಳು ಈಕೆ ಬಗ್ಗೆ ಇನ್ಯಾವ ಮಾಹಿತಿಯೂ ನಮಗೆ ಲಭ್ಯ ಇಲ್ಲ ಈಕೆಯ ಕಾಲ ಹನ್ನೆರಡನೇ ಶತಮಾನ ಸಾವಿರದ ನೂರ ಅರವತ್ತು ಅನ್ನೋದೊಂದು ಮಾಹಿತಿ ಮಾತ್ರ ನಮಗಿದೆ ಅದು ಸಕಲ ಪುರಾತನರ ವಚನಗಳು ಮತ್ತು ಶೀಲ ಸಂಪಾದನೆಯಲ್ಲಿ ಸಿಕ್ಕಿರುವಂಥದ್ದು ಅದು ಒಂದೇ ಒಂದು ವಚನ ಸೋಮಮ್ಮನ ವಚನ ಈಕೆಯ ಹೆಸರು ಅಂದರೆ ಕೊಟ್ಟಣದ ಸೋಮಮ್ಮನ ವಚನ ಕೊಟ್ಟಣ ಅಂದರೆ ಭತ್ತ ಕುಟ್ಟುವ ಕಾಯಕವನ್ನು ಮಾಡ್ತಾ ಇದ್ದಂಥ ಸೋಮಮ್ಮನ ವಚನ ಈಕೆಯ ವಚನದಲ್ಲಿ ತನ್ನ ಕಾಯಕದ ಜೊತೆಗೆ ರಥನಿಷ್ಠತೆಯನ್ನು ಹೇಳೋದನ್ನು ಕಾಣ್ತೇವೆ ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ ರಥಹೀನರ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ ಅರಿಯದದು ಹೋಗಲಿ ಅರಿದು ಬೆರೆದನಾದಡೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ ಒಲ್ಲೆ ಒಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ನಿರ್ಲಜ್ಜೇಶ್ವರ ಅನ್ನೋದು ಈಕೆಯ ಅಂಕಿತನಾಮ ಹದ ತಪ್ಪಿ ಕೊಟ್ಟಲು ಭತ್ತ ಕುಟ್ಟುವಾಗ ಕೂಡ ಒಂದು ಹದವಾಗಿ ಕೊಟ್ಟಿದ್ರೆ ಆ ಭತ್ತದ ಸಿಪ್ಪೆ ತೆಗೆದು ಅಕ್ಕಿ ಮಾತು ಅಕ್ಕಿ ನಮ್ಮ ಪಾಲಿಗೆ ಸಿಕ್ಕತ್ತೆ ಹದ ತಪ್ಪಿ ಕುಟ್ಟುವಾಗೇ ಹದ ತಪ್ಪಿ ಹೆಂಗಂದ್ರೆ ಹಂಗೆ ಬೇಕಾಬಿಟ್ಟು ಜೋರಾಗಿ ಕುಟ್ಟಿದ್ರೆ ಆ ಅಕ್ಕಿ ನುಚ್ಚಾಗಿ ಒಡೆದು ನುಚ್ಚಾಗುತ್ತೆ ಹೊರತು ಅಕ್ಕಿ ನಮ್ಮ ಪಾಲಿಗೆ ಸಿಕ್ಕಲ್ಲ ಅಂದ್ರೆ ಹದ ಅರಿತು ಕುಟ್ಟಬೇಕು ಭತ್ತ ಕುಟ್ಟೋದ್ರಲ್ಲೂ ಕೂಡ ಒಂದು ಹದ ಇರಬೇಕು ಹಾಗೆ ವ್ರತಹೀನರ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ ಹದ ಅರಿತು ಕುಟ್ಟದಿದ್ದರೆ ನುಚ್ಚು ಮಾತ್ರ ನಮಗೆ ಸಿಕ್ಕತ್ತೆ ಹೊರತು ಅಕ್ಕಿ ಸಿಕ್ಕಲ್ಲ ಹಾಗೆ ವ್ರತಹೀನರ ಸಂಘವನ್ನು ಮಾಡಿದರೆ ನಮಗೆ ನರಕ ಸಿಕ್ಕತ್ತೆ ಹೊರತು ಮುಕ್ತಿ ಅಲ್ಲ ಹದವಿಲ್ಲದೆ ಕುಟ್ಟಿದರೆ ನುಚ್ಚಲ್ಲದೆ ಅಕ್ಕಿ ಇಲ್ಲ ರಥಹೀನರ ಸಂಘವನ್ನು ಮಾಡಿದರೆ ನರಕವಲ್ಲದೆ ಮುಕ್ತಿ ಇಲ್ಲ ಅರಿಯದುದು ಹೋಗಲಿ ಅರಿದೇ ಏನೋ ರಥಹೀನರ ಸಂಘ ಮಾಡಿದ್ವಾ ಹೋಗಲಿ ಏನೋ ತಿಳಿದೇ ಆಯಿತು ಹೋಗಲಿ ಆದರೆ ಅರಿದು ಬೆರೆತನ ಆದಡೆ ಗೊತ್ತಿದ್ದು ಗೊತ್ತಿದ್ದು ಅವರ ಸಂಘ ಮಾಡಿದರೆ ರಥಭ್ರಷ್ಟ ಅಂತ ಗೊತ್ತಿದ್ದು ದುಷ್ಟ ಅಂತ ಗೊತ್ತಿದ್ದು ಅವರ ಸಂಘವನ್ನು ಮಾಡಿದರಾದಡೆ ಕಾದ ಕತ್ತಿಯಲ್ಲಿ ಕಿವಿ ಕೊಯ್ಯುವರಯ್ಯ ಕಾದ ಕತ್ತಿ ತಗೊಂಡು ಕಿವಿಯನ್ನು ಕೊಯ್ಯುವಂಥ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಅಂಥ ಶಿಕ್ಷೆಗೆ ಅವರು ಅರ್ಹರಾಗ್ತಾರೆ ಒಲ್ಲೆ ಒಲ್ಲೆನಾಗಿ ನಾನು ಮಾತ್ರ ಅಂಥವ್ರ ಸಂಘವನ್ನು ಒಲ್ಲೆ ಮಾಡಲ್ಲಪ್ಪ ಅಂತ ಹೇಳಿ ಸೋಮಮ್ಮ ಈ ವಚನದಲ್ಲಿ ಹೇಳ್ತಾರೆ ನೋಡಿ ಹಾದ ಕೊಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ ಅರಿಯದು ಹೋಗಲಿ ಅರಿದು ಬೆರೆದನಾದಡೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ ಒಲ್ಲೆ ಒಲ್ಲೆನಾಗಿ ನಿಮ್ಮ ನಿರ್ಲಜ್ಜೇಶ್ವರ ಇದು ಕೊಟ್ಟಣದ ಕಾಯಕವನ್ನು ಮಾಡ್ತಾ ಇದ್ದಂಥ ಸೋಮಮ್ಮನ ವಚನ ಇದಿಷ್ಟು ಒಂದು ವಚನಗಳು ಮಾತ್ರ ಲಭ್ಯವಾಗಿರುವಂಥ ಶರಣಿಯರ ವಚನಗಳು ಅವರ ಒಂದೊಂದೇ ವಚನಗಳನ್ನು ನಾನಿಲ್ಲಿ ಹೇಳಿದ್ದೇನೆ ಮುಂದಿನ ವಚನದಲ್ಲಿ ನಾವು ಗಂಗಾಂಬಿಕೆಯ ವಚನಗಳನ್ನು ನೋಡೋಣ ಗಂಗಾಂಬಿಕೆಯ ಒಂಬತ್ತು ವಚನಗಳು ನಮಗೆ ಲಭ್ಯ ಆಗಿದೆ ಆ ಒಂಬತ್ತು ವಚನಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಶರಣು ಶರಣಾರ್ಥಿ